ಏನ್ ಸರ್? ಅವನ್ ಪ್ಯಾರಿಸ್ಗೆ ಹೋಗಿ ಬಂದ್ಮೇಲೆ ಅವನ್ ಲೈಫಲ್ಲಿ ಏನು ಮಿಸ್ ಆಗಿಲ್ಲ ಅನ್ಕೊಂಡೆ, ಆದ್ರೆ ನೀನ್ ಹೋದಾಗಿಂದ ಅವನ್ ಲೈಫ್ ಮಿಸ್ ಆಗಿದೆ. ನಿನ್ನ ಕರಿಬೇಡ ಅಂತ ಹೇಳ್ದ, ಆದ್ರೆ ಅವನನ್ನು ನೋಡಿ ಭಯ ಆಗಿ ಹೋಗು. ಅಣ್ಣಯ್ಯ, ಏನಡ ಇದು, ಮಜ್ನು ತರ ತಯಾರಾಗಿದ್ರ? ಇಲ್ಲಿ ಉಸಿರಾಡಕ್ಕಾಗ್ತಿಲ್ಲ, ಹೊರಗೆ ಕರ್ಕೊಂಡು ಹೋಗು. ಏನ್ ಮಾಡೋಣ? ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಇವಾಗ ನೋಡಿ, ಒಂದು ಕ್ಯಾಪ್ ಹಾಕಿದ್ರೆ ಕ್ವಿಕ್ ಗನ್ ಮುರುಗನ್. ಬಿಡ, ಚೆನ್ನಾಗಿಲ್ಲ, ತಗಿ. ಚೈನೀಸ್ ಪಿಕ್ಚರ್ ವಿಲನ್ ತರ ಇದೀರ ಅಣ್ಣ. ಏನೋ ತಮಾಷೆ ಮಾಡ್ತಾ ಇದೀಯಾ? ತುಂಬಾ ದಿನ ಆಯ್ತಲ್ಲ. ಇವಾಗ ನೋಡಿ, ಮನ್ಮಥನ್ ತರ ಇದ್ದೀರಾ ನೀವು. ಗಡ್ಡ ಬಿಟ್ರೆ ಇಲ್ಲಿರೋ ಹುಡುಗಿರೆಲ್ಲ ಎಲ್ಲಿಗೆ ಹೋಗ್ಬೇಕಣ? ನಾನ್ ವೇಸ್ಟ್ ಪೇಪರ್ ತರ ಇದ್ದೆ ಅಣ್ಣ, ನನ್ನ ಪೇಂಟಿಂಗ್ ಆಗಿ ಬದಲಾಯಿಸಿದ್ರೆ. ನೀವು ಅಮ್ಮನ ಹತ್ರ ಹೋಗುವಂದಾಗ ತುಂಬಾ ಭಯ ಆಗಿತ್ತು ಅಣ್ಣ, ಆದ್ರೆ ಇಷ್ಟು ದಿನ ಅಮ್ಮನ ಜೊತೆ ಇದ್ದು ನನಗೆ ಅರ್ಥ ಆಯ್ತು. ಬದುಕೋಕ್ ದುಡ್ಡು ಬೇಕಿಲ್ಲ ಅಣ್ಣ, ಒಳ್ಳೆ ಸಂಗಾತಿ ಇದ್ರೆ ಸಾಕು, ಬದುಕ್ಬೋದು. ಇವಾಗ ನಿಮಗೆ ಬೇಕಿರೋದು ಕಣ್ಣಲ್ಲಿ ಬಂದಿರೋ ನೀರು ಒರೆಸೋ ಒಬ್ಬ ಫ್ರೆಂಡ್ ಅಲ್ಲ, ಕಣ್ಣೀರೇ ಬರ್ದೇ ಇರೋ ಥರ ನೋಡ್ಕೊಳ್ಳೋ ಸಂಗಾತಿ. ಆ ದಿನ ಬಿಟ್ಟೋಗು ಅಂದ್ರಲ್ಲ, ಇವಾಗ ಹೋಗ್ತಿದ್ದೀನಿ. ಇವಾಗ ನೀವು ಎಲ್ಲೂ ಓಡೋಗಲ್ಲ, ಕೆಲಸ ಮಾಡದೇ ಇರೋದು ನಿಮ್ಮ ಕಾಲು ಕೈ ಅಷ್ಟೇ, ನಿಮ್ಮ ಮನಸ್ಸಿನ ಓಡ್ತಾನೆ ಇದೆ. ಅದನ್ನ ನಿಲ್ಸ್ಬೇಡಿ ಅಣ್ಣಯ್ಯ. ಹೇಯ್ ಸಿನು, ಸಿನು, ಸಿನು,
ಹೇಗಿದ್ದೀರಾ ವಿಕ್ರಮ್?